ಫ್ರೆಂಡ್ಸ್, ಎಲ್ರಿಗೂ ಅರ್ಪಿನ್ ಬಾಕ್ಸ್ಗೆ ಸ್ವಾಗತ. ಊರಿಗೆ ಬಂದಿದ್ವಿ, ತುಂಬ ಚಳಿ ಇದೆ. ಊರಿಗೆ ಬಂದಿದ್ವಿ, ಸ್ವಲ್ಪ ಇವರಿಗೆ ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಬಂದಿದ್ವಿ. ನಾನು ಗಾಡೀಲಿ ಕೂತಿದ್ದೀನಿ, ಇವರು ಹೋಗಿದ್ದಾರೆ. ಅಲ್ಲಿ ಹಾಗೆಯೇ ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಆಗಿ ಈಗ ಮನೆಗೆ ಹೋಗಿದ್ದೀನಿ. ನಾನು ಬರೋ ಪ್ಲ್ಯಾನ್ ಇರಲಿಲ್ಲ, ಸೊ ಹಾಗಾಗಿ ಕೆಲಸ ಸ್ವಲ್ಪ ಬಾಕಿ ಇದೆ, ಮನೇಲಿ ಕೆಲಸ ಆಗಲಿಲ್ಲ. ಬರೋ ಹೊತ್ತಿಗೆ ಇವರಂದರು ಪೋಸ್ಟಲ್ಲಿ ಕೆಲಸ ಇದೆ, ಹೋಗಿ ಬರು ಅಂದರು. ಸೊ ನಾನು ಬಂದೆ. ಈಗ ಹೋಗಿ ಇನ್ನು ಹೋಗಬೇಕಾದ್ರೆ ಪನ್ನೀರ್ ತಗೊಂಡು ಹೋಗ್ತೀನಿ, ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಹೋಗಿ ಪನ್ನೀರ್ ಬಿರಿಯಾನಿ ಆಗಿ ಊಟ. ನನಗೆ ಅದು ಎಲ್ಲಿ ಮನೆಯಿಂದ ಹೊರಗೆ ಬೀಳಬೇಕಾದ್ರೆ ಎಲ್ಲ ಕೆಲಸ ಮುಗಿಸಿ ಹೊರ ಬರಬೇಕು. ಹೋಗ್ಬೇಕು ವಾಪಸ್ ಮನೆಗೆ ಹೋಗಬೇಕಾದ್ರೆ ಯಾವ ಕೆಲಸ ಇರಬಾರ್ದು, ಇಲ್ಲಾಂದರೆ ನನಗೆ ಕಿರಿಕಿರಿ ಆಗ್ತಾ ಇರ್ತದೆ ಮನೆಗೆ ಹೋಗಿ ಆ ಕೆಲಸ ಇದೆ ಅಲ್ವಾ ಇದೆ ಅಲ್ವಾ ಅಂತ. ಅದಕ್ಕೋಸ್ಕರ ಎಲ್ಲಿಗೆ ಹೋಗೋದಿದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡೇ ಹೊರಗೆ ಬೀಳೋದು. ಇಲ್ಲಿ ಇವತ್ತು ಶ್ಯಾಡೋಗೆ ಸ್ನಾನ ಮಾಡಿಸ್ಬೇಕು ಹೋಗಿ, ಅಂದರೆ ಇವತ್ತು ಅವನಿಗೆ ವ್ಯಾಕ್ಸಿನೇಷನ್ ಇದೆ, ಇವತ್ತು ಚೇ ಮಾಡ್ತಾರೆ, ರೇಬೀಸ್ ಇಂಜೆಕ್ಷನ್ ಕೊಡೋದಿದೆ. ಸ್ನಾನ ಮಾಡಿಸಿ ಕರ್ಕೊಂಡು ಹೋಗುವಂತ ರಾತ್ರಿ ಹೋಗೋದು. ಹೋಗಿ ಅವನಿಗೆ ಸ್ನಾನ ಮಾಡಿಸೋದಿದೆ. ಸ್ವಲ್ಪ ಮೆಲ್ಲ ಮಾತಾಡ್ತಾ ಇದ್ದೀನಿ, ಆಚೆ ಈಚೆ ಜನ ಇದ್ದಾರೆ, ಕಂಫರ್ಟೇಬಲ್ ಆಗ್ತಾಯಿಲ್ಲ ಮಾತಾಡ್ಸೋಕ್ಕೆ, ಅದಕ್ಕೋಸ್ಕರ ನಿಧಾನವಾಗಿ ಮಾತಾಡ್ತಾ ಇದ್ದೀನಿ. ಚೇಂಜ್ ಅಲ್ಲ ಆಯ್ತು, ಲೇಡೀಸ್ ಫಸ್ಟ್ ವೇಟ್ ಇದು ಹರಚುವೆ ಹರಚುವೆ ರಾಬ್ ರೀ ಶುಚಿ ಶುಚಿ ಟ್ರೀಟ್ ಧರಲ್ನಾ ಟ್ರೀಟ್ ಏ ಗೆತ್ತನಿ ಎತ್ತ ನೈ ಗೆತ್ತನಿ ಎತ್ತ ಐಕನ ತೊತ್ತ ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಬೆಳಿಗ್ಗೆ
ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಋತು ಕಾಲೇಜಿಗೆ ಹೋದ್ಲು. ಇವತ್ತು ಅವಳ ಲಾಸ್ಟ್ ಎಕ್ಸಾಮ್, ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇತ್ತು. ಇವತ್ತು ಲಾಸ್ಟ್ ಎಕ್ಸಾಮು, ಯಾವಾಗ ಮುಗಿಯುತ್ತೆ ಎಕ್ಸಾಮ್ ಅಂತ ಕಾಯ್ತಾ ಇತ್ತು. ಇವತ್ತು ಫೈನಲಿ ಮುಗಿಯುತ್ತೆ ಎಕ್ಸಾಮು, ತುಂಬ ಖುಷಿಯಾಗಿದೆ ಇವತ್ತು ಲಾಸ್ಟ್ ಎಕ್ಸಾಮ್ ಅಂತ. ಆಮೇಲೆ ಹಾಗೆ ನೀವು ತೋಟಕ್ಕೆ ಹೋದ್ರು. ಈಗ ಸ್ವಲ್ಪ ಎಡಿಟಿಂಗ್ ಮಾಡಿದೆ, ನಿನ್ನೆ ಶೂಟ್ ಮಾಡಿರೋದೆಲ್ಲ ಎಡಿಟಿಂಗ್ ಮಾಡಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಶೂಟ್ ಮಾಡಿದಾಗಲೇ ಆವಾಗವಾಗ ಒಂದೊಂದು ಸಲ ನಾನು ಎಡಿಟಿಂಗ್ ಮಾಡಿಬಿಡ್ತೀನಿ, ಆಮೇಲೆ ಶೂಟ್ ಮಾಡಿರೋದು ಆ್ಯಡ್ ಮಾಡ್ತಾ ಹೋಗ್ತೀನಿ ವಿಡಿಯೋ ಕ್ಲಿಪ್ಸ್ನ. ಸ್ವಲ್ಪ ಈಸಿ ಆಗುತ್ತೆ ಎಲ್ಲನೂ ಒಂದೇ ಸಲಕ್ಕಂದರೆ ತುಂಬ ಹೊತ್ತು ಹಿಡಿಯುತ್ತೆ. ನಾನೇನೋ ತಿಂಡಿ ತೆಕ್ಕೊಂಡು ಬಂದೆ ಅಂತ ಕಾಯ್ತಾ ಇದ್ದೆ ನಾನು. ಈ ಗಿಡನ ನರ್ಸರಿಯಿಂದ ತಂದಿದ್ದೆ, ನಾಲ್ಕು ಥರದ ನಾಲ್ಕು ಕಲರಲ್ಲಿ ತಂದಿದ್ದೆ. ಒಂದು ಗಿಡ ಶ್ಯಾಡೋ ಹಾಳು, ಇಷ್ಟೇ ದೊಡ್ಡದಿತ್ತು ಗಿಡ, ನೋಡೇ ಇಲ್ಲ ನಾನು, ಶ್ಯಾಡೋ ಎಲ್ಲ ಹಾಳು ಮಾಡಿಬಿಟ್ಟ. ಒಂದು ಸಲ ಅಲ್ಲ, ಮೂರು ನಾಲ್ಕು ಸಲ ಇಟ್ಟಲ್ಲಿ ಗಿಡದ ಮೇಲೆ ಕಣ್ಣಿತ್ತು ಅವನಿಗೆ, ಎಲ್ಲ ಹಾಳು ಮಾಡಿಬಿಟ್ಟ. ಮೂರು ಕಲರ್ ಈಗ ಇದೆ, ಒಂದು ಕಲರ್ ಚಿಕ್ಕ ಗಿಡ ಉಳಿದಿದೆ ಅವನು ಹಾಳು ಮಾಡಿ. ಸೊ ಅದು ಚಿಗುರುತ್ತಾ ಇಲ್ವೋ ಗೊತ್ತಿಲ್ಲ, ನೆಟ್ಟಿಟ್ಟಿದ್ದೀನಿ ನೋಡೋಣ. ಚಿಗುರಿದ್ರೆ ಖುಷಿ, ಇಲ್ಲದ ನೋಡಿ ಚಿಕ್ಕ ಗಿಡ ಚಿಗುರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಈಗ ಮೂರು ಕಲರ್ ಇದೆ, ಮರೂನ್ ಕಲರ್ ಇದೆ, ಆಮೇಲೆ ಯೆಲ್ಲೋ ಕಲರ್, ಇದು ಯಾವ ಕಲರ್ ಅಂತ ಗೊತ್ತಿಲ್ಲ, ಪಿಂಕ್ ಕಲರ್, ಆಮೇಲೆ ಇನ್ನೊಂದು ಕಲರ್, ಒಟ್ಟು ನಾಲ್ಕು ಕಲರ್ ತಂದಿದ್ವಿ. ಅದರಲ್ಲಿ ಎರಡು ಗಿಡಕ್ಕೆ ಹೂವು ಆಗಿಲ್ಲ, ಎರಡು ಗಿಡಕ್ಕೆ ಹೂವು ಇದೆ ಈಗ, ಅಂದರೆ ಒಂದು ಗಿಡ ಚಿಕ್ಕದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ದೂರದಿಂದ. ಆಮೇಲೆ ಇದು ಫ್ರೀಯಾಗಿ ಕೊಟ್ಟಿದ್ದರು, ನೋಡಿದರೆ ಹಸಿರು ಕಲರ್ ಸೇವಂತಿಗೆ ಆಗ್ತಾ ಇದೆ. ನಮ್ಮ ಮನೆಯಲ್ಲಿ ಆಗ್ತಾ ಇಲ್ವಾ ಇಲ್ಲ ಅದೇ ಕಲರ್ ಸೇವಂತಿಗೆನೋ ಗೊತ್ತಿಲ್ಲ. ಶುರು ಮಾಡಿದೆ ಅವನು, ಬಾಲ ಅವನು ಬಾಲ, ಎಲ್ಲಿ ಹೋದ್ರೂ ನಾನು ಬರ್ತೇನೆ ಅಂತ. ಈ ಸಲ ಗಿಡ ಅಷ್ಟೊಂದು ನೆಡಲಿಲ್ಲ, ಅಷ್ಟು ಚೆನ್ನಾಗಿ ಕೂಡ ಆಗಲಿಲ್ಲ. ಸ್ವಲ್ಪ ಹಾಗಲಕಾಯಿ ಬಿಟ್ಟಿದೆ, ಅದನ್ನು ತೋರಿಸ್ತೀನಿ. ಹೋದ ವರ್ಷ ಕೂಡ ಗಿಡ ಆಗಿತ್ತು, ಬಳ್ಳಿ ಚೆನ್ನಾಗಾಗಿತ್ತು, ಅದಕ್ಕೆ ಹಗ್ಗ ಎಲ್ಲ ಕಟ್ಟಿ ಮೇಲ್ಗಡೆ ಬಳ್ಳಿ ಬಿಟ್ಟು ತುಂಬ ಕೇರ್ ತಗೊಂಡಿದ್ದೆ, ಆದರೆ ಹಾಗಲಕಾಯಿ ಆಗಿರಲಿಲ್ಲ. ಈ ಸಲ ಕೇರ್ ತಗೊಳ್ಳೇ ಇಲ್ಲ, ಆದರೆ ಆಗಲಿ ಹೋದರೆ ಹೋಗಲಿ ಅಂತ ಕೇರ್ ತಗೊಳ್ಳೇ ಇಲ್ಲ, ಹಾಗೆ ಬಿಟ್ಬಿಟ್ಟಿದೆ. ಬಳ್ಳಿನೂ ತುಂಬ ಚೆನ್ನಾಗಾಗಿದೆ, ಆಮೇಲೆ ಹಾಗಲಕಾಯಿ ಕೂಡ ತುಂಬಾ ಬಿಟ್ಟು ತುಂಬಾ ಸಿಕ್ತು ಹಾಗಲಕಾಯಿ. ಹಾಗೆಯೇ ನಾವು ಕೇರ್ ತಗೊಂಡ್ರೆ ಅದು ಚೆನ್ನಾಗಾಗೋದಿಲ್ಲ, ಕೇರ್ಲೆಸ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಸೊ ನೋಡಿ ಇಷ್ಟೊಂದು ಹಾಗಲಕಾಯಿ ಬಿಟ್ಟಿದೆ. ಬನ್ನಿ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಸಿಗ್ತೀನಿ. ವಾರಕ್ಕೆ ಒಂದು ವಿಡಿಯೋ ಆದರೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಟ್ರೈ ಮಾಡ್ತೀನಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಎಲ್ಲ ಹಳೆ ವಿಡಿಯೋ ಕೂಡ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬಾಬಾಯ್, ಟೇಕ್ ಕೇರ್, ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ. ಅಲ್ಲಿ ತನಕ ಬಾಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.